ಪ್ರಜ್ಞಾನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಸಂಕ್ರಾಂತಿ ಬಳಿಕ ಶುಭ ಸುದ್ದಿ ಬರೋದರ ಬಗ್ಗೆ ನನ್ಗೇನು ಗೊತ್ತಿಲ್ಲ. ರಾಜ್ಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋಕೆ ನಾನೇನು ಭವಿಷ್ಯಕಾರನಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಸಂಕ್ರಾಂತಿ ಬಳಿಕ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳಾಗುತ್ತದೆಯೇ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಯಡಿಯೂರಪ್ಪ, ಇದನ್ನ ಹೇಳೋಕೆ ನಾನೇನು ಭವಿಷ್ಯಕಾರನಲ್ಲ. ಸದ್ಯದ ಪರಿಸ್ಥಿತಿ ನೋಡಿದರೆ ಸರ್ಕಾರ ಹೆಚ್ಚು ದಿನ ಉಳಿಯೋ ಹಾಗೆ ಕಾಣುತ್ತಿಲ್ಲ. ಆದರೆ ಸಂಕ್ರಾಂತಿಯಾಗಲಿ ಯುಗಾದಿಯಾಗಲಿ ಕಳೆದ ಬಳಿಕ ಶುಭ ಸುದ್ದಿ ಬರುತ್ತೆ ಎನ್ನುವುದು ಕೇವಲ ವದಂತಿ. ನಾವೆಂದು ಸರ್ಕಾರ ಅಸ್ಥಿರಗೊಳಿಸಲು ಪ್ರಯತ್ನಿಸಲ್ಲ ಎಂದಿದ್ದಾರೆ. ಕಾಂಗ್ರೆಸ್ನ ಅತೃಪ್ತ ಶಾಸಕರ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಬಿಎಸ್ವೈ, ಕಾಂಗ್ರೆಸ್ನಲ್ಲಿ ಅತೃಪ್ತ ಶಾಸಕರಿದ್ದಾರಾ? ಅವರು ಯಾರೆಂದು ನೀವೇ ಹುಡುಕಿಕೊಡಿ, ನಾನು ಭೇಟಿಯಾಗಿ ಮಾತುಕತೆ ನಡೆಸುತ್ತೇನೆ ಎಂದರು. ಮುಂಬರುವ ಲೋಕಸಭಾ ಚುನಾವಣೆಗೆ ನಾವು ಹೇಗೆಲ್ಲ ತಯಾರಿ ನಡೆಸಬೇಕು, ವಿರೋಧ ಪಕ್ಷವಾಗಿ ನಾವು ಹೇಗೆ ಕೆಲಸ ಮಾಡಬೇಕು ಎಂಬುದನ್ನ ಮೋದಿ ನಮಗೆ ಸೂಚನೆ ಕೊಟ್ಟಿದ್ದಾರೆ. ನಾವು ಶಾಸಕರು ಕೇಂದ್ರದ ಮುಖಂಡರೊಡನೆ ಚುನಾವಣೆ ಕೆಲಸ ಹಾಗೂ ಸಿದ್ಧತೆ ಕುರಿತು ಚರ್ಚಿಸಲು ದೆಹಲಿಗೆ ಆಗಮಿಸಿದ್ದೇವೆ. ನನಗೆ ಕಾಂಗ್ರೆಸ್ನಲ್ಲಿನ ಅತೃಪ್ತಿಯ ಬಗ್ಗೆ ತಿಳಿದಿಲ್ಲ ಎಂದು ಅವರು ಹೇಳಿದರು. ಸಿಎಂ ಕುಮಾರಸ್ವಾಮಿಯವರನ್ನ ಕ್ಲರ್ಕ್ ಎಂದು ಮೋದಿ ಹೇಳಿಕೆ ಸಂಬಂಧ ಮಾತನಾಡಿದ ಯಡಿಯೂರಪ್ಪ, ಪ್ರಧಾನಿಯೇನು ಸುಖ ಸುಮ್ಮನೆ ಹೇಳಿಕೆ ನೀಡಿಲ್ಲ, ಕುಮಾರಸ್ವಾಮಿ ಹಾಗೆ ಹೇಳಿದ್ದು ಮಾಧ್ಯಮಗಳಲ್ಲಿ ಪ್ರಸಾರವಾಗಿತ್ತು. ಇದನ್ನ ಕಾಂಗ್ರೆಸ್ನವರು ಅರ್ಥ ಮಾಡಿಕೊಳ್ಳಬೇಕು. ಸುಮ್ಮನೆ ಪ್ರಧಾನಿ ಮೇಲೆ ಗೂಬೆ ಕೂರಿಸೋದು ಸರಿಯಲ್ಲ ಎಂದು ನುಡಿದರು. ರಾಜ್ಯದ 104 ಬಿಜೆಪಿ ಶಾಸಕರೊಡನೆ ಇಂದು ದೆಹಲಿಯಲ್ಲಿ ಪಕ್ಷದ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಸಭೆ ನಡೆಸಲಿದ್ದಾರೆ. ಈ ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ನಾಯಕರು ಹೇಗೆ ಕೆಲಸ ಮಾಡಬೇಕೆಂಬ ಬಗ್ಗೆ ಚರ್ಚೆ ನಡೆಯಲಿದೆ. ಹೊನ್ನಾವರ ಪಟ್ಟಣದ ಜನತೆಯ ಕುಡಿಯುವ ನೀರಿನ ಸಮಸ್ಯೆಯನ್ನ ಶಾಶ್ವತವಾಗಿ ಇನ್ನು 2 ವರ್ಷದಲ್ಲಿ ಶರಾವತಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಮೂಲಕ ಬಗೆಹರಿಸಲಾಗುವುದು ಎಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಉಜ್ವಲ ಅಡುಗೆ ಸಂಪರ್ಕ ಕಲ್ಪಿಸುವ ಯೋಜನೆಯಡಿ ಹೊನ್ನಾವರ ಪಟ್ಟಣದ ಉದ್ಯಮ ನಗರ ವಾರ್ಡ್ನ ಮಹಾಸತಿ ಸಭಾಭವನದಲ್ಲಿ 23 ಮಂದಿ ಫಲಾನುಭವಿಗಳಿಗೆ ಗ್ಯಾಸ್ ಕಿಟ್ ವಿತರಿಸಿ ಅವರು ಮಾತನಾಡುತ್ತಿದ್ದರು. ಕೇಂದ್ರದ ಮೋದಿ ಸರ್ಕಾರ ಗ್ರಾಮೀಣ ಭಾಗದ ಮಹಿಳೆಯರ ಸಂಕಷ್ಟವನ್ನ ಮನಗಂಡು ಉಚಿತವಾಗಿ ಅಡುಗೆ ಸಂಪರ್ಕ ಕಲ್ಪಿಸುವ ಯೋಜನೆ ಜಾರಿಗೆ ತಂದರು. 8 ಕೋಟಿ ಭಾರತೀಯರ ಮನೆಗೆ ಈ ಯೋಜನೆಯ ಪ್ರಯೋಜನವನ್ನ ಕಲ್ಪಿಸಿದೆ. ಪರಿಸರ ಸಂರಕ್ಷಣೆ ಹಾಗೂ ಅಡುಗೆ ಅನಿಲದಿಂದ ಮಹಿಳೆಯರು ಇಂದು ಅನೇಕ ಪ್ರಯೋಜನವನ್ನ ಪಡೆದಿದ್ದಾರೆ. ಇದಲ್ಲದೆ ದೀನ್ ದಯಾಳ್ ಉಪಾಧ್ಯಾಯ ಹೆಸರಿನ ವಿದ್ಯುತ್ ಸಂಪರ್ಕ ಕಲ್ಪಿಸುವುದು ಅಟಲ್ ಮನೆ ಯೋಜನೆ ಯಶಸ್ವಿಯಾಗಿ ಕಾರ್ಯರೂಪಗೊಳ್ಳುತ್ತಿದೆ. ಶಾಸಕನಾದ ಬಳಿಕ ಹೊನ್ನಾವರದ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ನಡೆಸಿದ್ದೇನೆ. ಕುಡಿಯುವ ನೀರಿನ ಸಮಸ್ಯೆಗೆ ತಾತ್ಕಾಲಿಕವಾಗಿ ಹಳೆಯ ಬೋರ್ವೆಲ್ ಪುನಶ್ಚೇತನ ನಡೆಸಿ ನೇರವಾಗಿ ಕರ್ಕಿ ಟ್ಯಾಂಕ್ಗೆ ಸಂಗ್ರಹ ಮಾಡಲಾಗುವುದು. ಕುಮಟಾದಿಂದ ಬರುವ ನೀರಿನ ಸರಬರಾಜಿನಲ್ಲಿ ಸಮಸ್ಯೆ ಏನಾದರೂ ಆದರೆ ಇದರ ಪ್ರಯೋಜನ ಪಡೆಯಬಹುದು. ನಿಮ್ಮ ಯಾವುದೇ ಸಮಸ್ಯೆ ಇದ್ದಲ್ಲಿ ಪ್ರತಿ ಶನಿವಾರ ತಹಶೀಲ್ದಾರ್ ಕಚೇರಿಗೆ ಆಗಮಿಸುತ್ತಿದ್ದು ನೇರವಾಗಿ ಬಂದು ಸಮಸ್ಯೆ ಹೇಳಿಕೊಂಡಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ರು. ಈಗ ಸದ್ಯಕ್ಕೆ ಅದೇನಾಗಿದೆ, IRB ಅವರ ಸಮಸ್ಯೆಯಿಂದ ಪಾಯಿ ಕೊಡಿತು, ನೀರು ಬರ್ತಾ ಇಲ್ಲ, ಹಾಗಿಲ್ಲ ಹೀಗಿಲ್ಲ ಅನ್ನುವಂತೆಲ್ಲ ಹೇಳ್ತಾ ಇದ್ರು. ಅದಕ್ಕೆ ಈಗ ಒಂದು ಸಣ್ಣ ಯೋಜನೆಯನ್ನು ಮಾಡಿದ್ದಾರೆ. ಸಣ್ಣ ಯೋಜನೆ ಅಂದ್ರೆ ಹಳೆ ಬೋರ್ವೆಲ್ ಎಲ್ಲಿ ಹೊನ್ನಾವರ ಟೌನ್ ಅಲ್ಲಿ ಇತ್ತು, 4-5 ಕಡೆ ಬೋರ್ವೆಲ್ ಇತ್ತು, ಅದನ್ನ ಪ್ಲಸ್ ಮಾಡುವಂತದ್ದು ಅಂದ್ರೆ ಪುನಶ್ಚೇತನ ಮಾಡುವುದು, ಅದನ್ನ ರಿಪೇರಿ ಮಾಡಿಸಿ ಒಳ್ಳೆ ನೀರನ್ನು ಅದರಿಂದ ತೆಗೆಯುವಂತದ್ದು ಕಾರ್ಯಕ್ರಮ ಒಂದ್ಕಡೆ, ಮತ್ತೆ ಎಲ್ಲಿ ಒಳ್ಳೆ ನೀರಿದೆ ನೋಡಿ ಇನ್ನೂ ಒಂದು 2 ಬೋರ್ ಹೊಡಿಸಿ ಅದನ್ನ ಪೈಪ್ ಲೈನ್ ಮಾಡಿ ಕರ್ಕಿಯಲ್ಲಿದ್ದಂತ ನಿಮ್ ಟೌನಿಗೆ ಬರುವಂತ ಟ್ಯಾಂಕ್ ಇದೆಯಲ್ಲ, ಆ ಟ್ಯಾಂಕಿಗೆ ನೀರನ್ನು ಕೊಡುವಂತದ್ದು. ಯಾವಾಗ ಇವರು ತೊಂದರೆ ಕೊಟ್ಟಾಗ ಕುಮಟಾದಿಂದ ಬರುವಂತ ನೀರು ನೀವು ಪದೇ ಪದೇ 2 ದಿವಸಕ್ಕೆ 8 ದಿವಸಕ್ಕೆ ತೊಂದರೆ ಆಗ್ತದಲ್ಲ, ಅದರ ನಿವಾರಣೆ ಆಗಬೇಕು ಅನ್ನುವಂತ ಉದ್ದೇಶ ನೋಡ್ರಿ ಇಟ್ಕೊಂಡು ಈ ರೀತಿಯ ಪ್ಲಾನ್ ಗಳನ್ನ ನಾವು ಮಾಡಿ ಈಗ ಅದಕ್ಕೆ ನಿನ್ನೆ ಬಂದು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಬಹುಶಃ 1-5 ದಿವಸನೇ ಬೇಕಾಗ್ಬೋದು ಆ ಕೆಲಸ ಮಾಡ್ಲಿಕ್ಕೆ. ಆ ಕೆಲಸನ ನಿಮ್ಗೆ ಮಾಡ್ಕೊಡ್ತೇನೆ. ಪೈಪ್ ಹೊಡಿತು, ಮತ್ತೊಂದಾಯ್ತು, ಕರೆಂಟ್ ಇಲ್ಲ, ಕುಮಟಾದವ್ರು ನೀರು ಕೊಡಲಿಲ್ಲ ಅಂತ ಹೇಳಿದಾವಾಗ ನೀವು ಮತ್ತೆ ಎಲ್ಲೂ ಆತಂಕ ಆಗಬಾರ್ದು ಅಂತ ಹೇಳಿ ಆ ನೀರನ್ನ ಚಾಲು ಮಾಡಿದ್ರು, ಪಂಪ್ ಚಾಲು ಮಾಡಿದ್ರು, ಟ್ಯಾಂಕಿ ಕಳಿಸಿದ್ರು, ಟ್ಯಾಂಕ್ ಮೂಲಕ ನಿಮ್ಗೆ ಕೊಡುವಂತ ಕೆಲಸನೂ ನಾನು ಮಾಡಿದ್ದೇನೆ. ನೋಡ್ರಿ ಇದೆಲ್ಲ ವಿಚಾರ ನೀವು ಯಾರಾದ್ರೂ ಹೇಳಿದ್ರ ಹಿಂಗಿದೆ ಹಿಂಗ್ ಮಾಡ್ರಿ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ನಾಗೇಶ್ ಮೇಸ್ತಾ, ಸುರೇಶ್ ಶೇಟ್, ದಾಮೋದರ್ ಮೇಸ್ತಾ, ನಗರ ಘಟಕದ ಅಧ್ಯಕ್ಷ ದತ್ತಾತ್ರೇಯ ಮೇಸ್ತಾ, MS ಹೆಗಡೆ ಕಣ್ಣಿ, ಶ್ರೀಧರ್ ಮೇಸ್ತಾ ಉಪಸ್ಥಿತರಿದ್ದರು. ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 30-38 ವರ್ಷಗಳ ತನಕ ಸತತ ಕಾರ್ಯ ನಿರ್ವಹಿಸಿದ್ದು ನೀಡುತ್ತಿರುವ ಪಿಂಚಣಿ ಹಣ ಅತ್ಯಲ್ಪವಾಗಿದೆ. ನಿವೃತ್ತಿ ಗೌರವಧನ ಹಾಗೂ ಭವಿಷ್ಯ ನಿಧಿಯ ಹಣದಿಂದ ಆರೋಗ್ಯ ಹಾಗೂ ಸಂಸಾರವನ್ನ ನಿಭಾಯಿಸಲು ಸಾಧ್ಯವಾಗುತ್ತಿಲ್ಲ. ಈಗಿನ ಸ್ಥಿತಿಗತಿಗಳನ್ನ ಅರಿತು ಪಿಂಚಣಿಯನ್ನ ಹೆಚ್ಚಿಸಬೇಕೆಂದು ತಾಲೂಕಿನ ನಿವೃತ್ತ ಸಾರಿಗೆ ನೌಕರರು ಆಗ್ರಹಿಸಿದರು. ನಿವೃತ್ತ ಸಾರಿಗೆ ನೌಕರರು ಭಾನುವಾರ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡು ತಮ್ಮ ಅಳಲನ್ನ ತೋಡಿಕೊಂಡರು.
1995 ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಈ ವಿಷಯದ ಕುರಿತು ಮನವಿ ಸಲ್ಲಿಸುತ್ತಿದ್ದೇವೆ. ಅವರು ನೀಡುತ್ತಿರುವ 1,000 ಹಾಗೂ 1,500 ರು ನಿವೃತ್ತಿ ವೇತನದಿಂದ ಇಂದಿನ ದಿನಗಳಲ್ಲಿ ಜೀವನ ನಿರ್ವಹಣೆ ಮಾಡುವಂತಹ ಅರ್ಹತೆ ಕಳೆದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ ತರಹದ ಚಿಂತೆಯಿಂದಾಗಿ ಹಲವು ನಿವೃತ್ತ ನೌಕರರು ಅನೇಕ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಇನ್ನಾದರೂ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಈಗಿರುವ ನಿವೃತ್ತಿ ವೇತನವನ್ನು ಹೆಚ್ಚಿಸಿ ನಿವೃತ್ತಿ ಹೊಂದಿದವರಿಗೆ ಹಾಗೂ ಹೊಂದುವವರಿಗೆ ಜೀವನಾವಶ್ಯಕ ವಸ್ತುಗಳನ್ನು ಪಡೆಯಲು ಅನುಕೂಲ ಕಲ್ಪಿಸಬೇಕು ಎಂದು ನಿವೃತ್ತ ನಿರ್ವಾಹಕ ವಿಎನ್ ರೇವಣಕರ್ ವಿನಂತಿಸಿಕೊಂಡರು. ನಿವೃತ್ತಿ ಕಾರ್ಮಿಕರ ಸಂಘದ ಒಂದು ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಒತ್ತಾಯ ಮಾಡಿದ್ವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ. ಅಲ್ಲಿಂದ 1995 ಈ EPF ಸ್ಕೀಮ್ ತಯಾರು ಮಾಡಿ ಟಿ ವಿ ನರಸಿಂಹರಾಯರ ಆಡಳಿತದ ಅವಧಿಯಲ್ಲಿ ಇಲ್ಲಿವರೆಗೂ ಸಹಿತ ನಮಗೆ ಈಗ ನಿವೃತ್ತಿಯಾಗಿ ಎಷ್ಟೋ ವರ್ಷಗಳು ಕಳೆದವು. ಆದರೆ ಆ EPF ಸ್ಕೀಮಿನ ಒಂದು ಯಾವುದು ನಮ್ಮದು ಲಾಭ ಹಾನಿನೂ ಗೊತ್ತೇ ಇರದಿದ್ದೆ ನಮಗೆ ಒಂದು ಇಂಥ ಒಂದು ಸ್ಕೀಮ್ ತಯಾರು ಮಾಡಿ ನಮಗೆ ನಿವೃತ್ತಿ ಆದ ನಂತರ 1,000, 1,500, 2,000 ಸಂಬಳ ಈ ಪೆನ್ಷನ್ ಸ್ಕೀಮ್ ಮಾಡಿ ನಮಗೆ ಈಗಿನ ಸಮಯದಲ್ಲಿ ಒಂದು ಜೀವನ ನಿರ್ವಹಣೆ ಮಾಡುವಂಥ ಕೆಪಾಸಿಟಿ ಅರ್ಹತೆ ಇಲ್ಲದಂಗೆ ಆಗಿಬಿಟ್ಟದೆ. ನಂತರ ನಿವೃತ್ತ ಯಾಂತ್ರಿಕ ವಿಭಾಗದ ಕೆಲಸಗಾರ DR ನಾಯಕ್ ಮಾತನಾಡಿ, ನಿವೃತ್ತಿ ಹೊಂದಿದ ಕೆಲ ನೌಕರರಿಗೆ ಇವರು ನೀಡುವ ನಿವೃತ್ತಿ ವೇತನದಿಂದ ಇಂದಿನ ದಿನಗಳಲ್ಲಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಜೀವನ ಪೂರ್ತಿ ಸಾರಿಗೆ ಸಂಸ್ಥೆಗಳಲ್ಲಿ ದುಡಿದರೂ ಕೂಡ ವಯಸ್ಸಾದ ಬಳಿಕ ಮನೆಯಲ್ಲಿ ಕುಳಿತು ತಿನ್ನುವ ಭಾಗ್ಯವಿಲ್ಲದಂತಾಗಿದೆ. ಮನೆಯ ಸಂಸಾರ ನಡೆಯಬೇಕೆಂದರೆ ಹೆಂಡತಿ ದುಡಿದು ತರಬೇಕಾದಂತಹ ಅವಶ್ಯಕತೆ ಇದೆ. BP ಶುಗರ್ನಂತಹ ಕಾಯಿಲೆಗೆ ತುತ್ತಾದವರಿಗೆ ಕನಿಷ್ಠವೆಂದರೂ 1,000 ರೂಪಾಯಿ ಮೇಲ್ಪಟ್ಟು ಮಾಸಿಕ ಖರ್ಚುಗಳಿವೆ. ಹೀಗಿರುವಾಗ ಸರ್ಕಾರ ನೀಡುವ ನಿವೃತ್ತಿ ವೇತನ ಯಾವುದಕ್ಕೂ ಸಾಲುವುದಿಲ್ಲ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನಮ್ಮ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡು ನಿವೃತ್ತಿ ವೇತನವನ್ನು ಹೆಚ್ಚಿಸಬೇಕು. ನಿವೃತ್ತ ನೌಕರರ ಬಗೆಗೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕೆಂದು ಕೋರಿಕೊಂಡರು. ಅದನ್ನು ನಮ್ಮದು 4 ವರ್ಷಕ್ಕೊಂದ್ಸಲ ಅಗ್ರಿಮೆಂಟ್ ಆಗ್ತಾನೆ ಇರ್ತದೆ. ಬಂದಾಗ ನಾವು ಹೇಳ್ತೇವೆ, ನಮ್ಮ ಪೆನ್ಷನ್ ಸ್ಕೀಮು ಜೀವನ ನಡೆಯೋಕೆ ಏನಾದ್ರು ಮಾಡಿ ಎಷ್ಟು 40-30 ಬೇಡಿಕೆ ಇಡ್ತರು. ಏನೇನು ಬೇಡಿಕೆ ಆಗುತ್ತೆ ನಮಗೆ ಗೊತ್ತೇ ಹೋಗುದಿಲ್ಲ. ಪಾಂಪ್ಲೆಟ್ಸ್ ಇತ್ತು, ಈ 16ನೇ ಇಸ್ವಿನಲ್ಲಿ ನಮ್ಮದು ಇತ್ತು ಅಗ್ರಿಮೆಂಟ್ ಇದ್ದು. ಆವಾಗ ಒಂದು ಪಾಂಪ್ಲೆಟ್ಸು ಏನು ಅಂತ ನಮಗೇನು ಕೈಗೆ ಸೇರಲಿಲ್ಲ. ಏನೇನು ಮೇಡ್ಮೆಂಟ್ 40 ಬೇಡಿಕೆ ಅದ ಅಂತ ಹೇಳ್ತರು. ನಾವು ಪ್ರತಿ 4 ವರ್ಷ ಅಗ್ರಿಮೆಂಟಿಗೂ ನಾವು ಹೇಳ್ತೇವ್ರೆ ಏನು ಕೇಳಿದ್ರೆ, ನಮಗೆ ಪೆನ್ಷನ್ ಮಾಡಿ, ಜೀವನಕ್ಕೆ ತ್ರಾಸು, ಹೆಂಡತಿ ಮಕ್ಳಿಗೆ ಸಾಕೋಬೇಕು, ಏನಾದರೂ ಮಾಡಿ ಅಂತೇಳಿ ಅವ್ರ ಹತ್ರ ಈ ಮನವಿ ಮಾಡಿಕೊಂಡ್ರು. ಇನ್ನೂ ಒಂದು ಪೆನ್ಷನ್ ಸ್ಕೀಮ್ ನಾವು ಬಾಯ್ಬಿಟ್ಟು ಹೇಳಾರೆ ಅದರೂ ಮಾಡಿ. ನಾವು ಇಲ್ಲಿ ಈಗ ಮತ್ತೆ ನಾವು ಬರವಣಿಗೆ ಕೊಟ್ಟು ಇಲ್ಲಿ ಮನವಿ ಕೊಡಲಿಲ್ಲ. ಬಾಯಿ ಬಂದಾಗ ನಾವು ಹೇಳ್ದೇನು, ನಮ್ಮ ಡಿಪಾರ್ಟ್ಮೆಂಟ್ನ ಸೊಸೈಟಿ ಇಲೆಕ್ಷನ್ ಆಗ್ತದೆ, ಏನಾದ್ರು 4 ವರ್ಷಕ್ಕೆ ನಮ್ಮದು ಇದಿರ್ತದೆ ಅಗ್ರಿಮೆಂಟ್ ಇರ್ತದೆ. ಅವಾಗ ಮುಖಂಡರೆಲ್ಲ ಬತ್ತರು, ಅವಾಗ ನಾವು ಹೇಳ್ದಾವಾಗ ನಾವೇನು ಮನವಿ ಬರೆದು ಕೊಡೋದಿಲ್ಲ. ನಾವು ಬಾಯಲ್ಲಿ ಹೇಳಿದ್ದೇ ಕರೆ ಆಯ್ತು ಮಾಡ್ತೇವೆ ಅಂತ ಹೇಳಿ ಹೋಗ್ತೇವೆ. ನಮ್ದೇನು ಇದೇ ಇಲ್ಲ, ಅದು ಅವ್ರು ಮಾಡೋ ಅಂತ ನಾನು ಯಾವುದು ದೋಷನೆ ಮಾಡೋದಿಲ್ಲ. ನಮಗೇನು ಕೇಳಿದ್ರೆ ನಮ್ಗೆ ಜೀವನಕ್ಕೆ ಮಾಡೋಕ್ಕೆ ಇದು ಮಾಡಿ ಅಂತೇಳಿ ನಾವು ಕೇಳ್ಕೊಳ್ಳೋದು. ಸುದ್ದಿಗೋಷ್ಠಿಯಲ್ಲಿ SG ಶೇಟ್, VG ನಾಯ್ಕ್, ಉಲ್ಲಾಸ್ ಪೈ, JM ಕುಮಾರ್ ಪಂತ ಸೇರಿದಂತೆ ಹಲವು ನಿವೃತ್ತ ನೌಕರರು ಉಪಸ್ಥಿತರಿದ್ದರು. ಇನ್ನಷ್ಟು ಸುದ್ದಿಗಳನ್ನ ನೋಡೋಣ ಸ್ಮಾಲ್ ಬ್ರೇಕ್ ನಂತರ.